ಮಲಬಾರಿ ಹಾಗೂ ಪಂಡಿತ್ ರಮಾಬಾಯಿ ರುಕ್ಮಿಬಾಯಿ ರಕ್ಷಣಾ ಸಮಿತಿಯನ್ನು ರಚಿಸಿದರು. 4 ವರ್ಷಗಳ ಕಾಲ ನಡೆದ ಈ ಪ್ರಕರಣ ಅಂತ್ಯ ಕಂಡದ್ದು ನ್ಯಾಯಾಲಯದ ಹೊರಗೆ ಇತ್ಯರ್ಥವಾಗಿ ದಾದಾಜಿ ಅವರಿಗೆ ಪರಿಹಾರ ನೀಡಬೇಕು ಎಂದು ನಿರ್ಧಾರವಾದಾಗ. ಈ ಪ್ರಕರಣವು 1891 ಒಪ್ಪಿಗೆಯ ವಯಸ್ಸು ಕಾಯ್ದೆಗೆ ಎಡೆ ಮಾಡಿಕೊಟ್ಟಿತು. ಪ್ರಕರಣ ಅಂತ್ಯ ಕಂಡ ಮೇಲೆ ರುಕ್ಮಿಬಾಯಿ ಅವರಿಗೆ ತಮ್ಮ ವಿದ್ಯಾಭ್ಯಾಸ ಮುಂದುವರೆಸುವ ಸ್ವಾತಂತ್ರ್ಯ ಸಿಕ್ಕಿತು. ಮುಂಬೈನ ಕಾಮಾ ಹಾಸ್ಪಿಟಲ್ನ ಬ್ರಿಟಿಷ್ ನಿರ್ದೇಶಕ ಪೇಚೆ ಪಿಪ್ಸನ್ ಅವರ ಮಾರ್ಗದರ್ಶನದಲ್ಲಿ 1889 ರುಕ್ಮಿಬಾಯಿ ಇಂಗ್ಲೆಂಡಿನ ಲಂಡನ್ ಸ್ಕೂಲ್ ಆಫ್ ಮೆಡಿಸಿನ್ ಫಾರ್ ವಿಮೆನ್ಗೆ ವಿದ್ಯಾಭ್ಯಾಸ ಮಾಡಲು ಹೋದರು. ಆ ಸಮಯದಲ್ಲಿ ಅವರು ಗ್ಲಾಸ್ಗೋ, ಬ್ರಸೆಲ್ಸ್ ಹಾಗೂ ಎಡನ್ಬ್ರಾಗೆ ಕೂಡ ಪ್ರಯಾಣ ಮಾಡಿದರು. 1894 ವೈದ್ಯಕೀಯ ಪದವಿಯನ್ನು ಪಡೆದರು. ಭಾರತಕ್ಕೆ ಹಿಂದಿರುಗಿ ಮುಂಬೈನ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದಾಗ ಅವರು ದೇಶದ ಮೊದಲ ಪ್ರಾಕ್ಟಿಸಿಂಗ್ ವೈದ್ಯೆ ಆದರು. 1918-1930 ಅವರು ರಾಜ್ಕೋಟ್ನ ಚೀಫ್ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡಿದ್ರು. ಅಲ್ಲಿಂದ ಅವರ ವೃತ್ತಿ ಬದುಕಿನಲ್ಲಿ ಹಲವು ಸಾಧನೆಗಳನ್ನು ಮಾಡಿದರು. ಅಲ್ಲದೆ ಅದೇ ಸಮಯದಲ್ಲಿ ಬಾಲವಿವಾಹ ಹಾಗೂ ಮಹಿಳೆಯರ ಹಕ್ಕಿಗಾಗಿ ಕೂಡ ಧ್ವನಿಯನ್ನು ಎತ್ತಿದರು. ಡಾಕ್ಟರ್ ರುಕ್ಮಿಬಾಯಿ ಅವರು ಇಟ್ಟ ದಿಟ್ಟ ಹೆಜ್ಜೆಗಳು ಒಂದು ಸುಧಾರಣೆಗೆ ಚಾಲನೆ ನೀಡಿದವು. ಸಾಮಾಜಿಕ ನಿರೀಕ್ಷೆಗಳನ್ನು ಮೀರಿ ತಮ್ಮ ಹಕ್ಕಿಗಾಗಿ ಹೋರಾಡಿ ಒಂದು ಚರಿತ್ರೆಯನ್ನು ಸೃಷ್ಟಿಸಿದರು. ಇತಿಹಾಸದಲ್ಲಿ ರುಕ್ಮಿಬಾಯಿ ಅವರ ಹೆಸರು ಅಷ್ಟು ಕೇಳಿ ಬರದಿರಬಹುದು, ಆದರೆ ಒಂದು ಮಾದರಿಯಾಗಿ ಎಂದಿಗೂ ಅವರ ಹೆಸರು ಉಳಿಯುವುದಂತೂ ನಿಜ.